ಹಲೋ ಮಕ್ಕಳೇ ಈ ವಿಡಿಯೋದಲ್ಲಿ ನಾವು ಮೂರಂಕಿ ಸಂಖ್ಯೆಗಳ ವ್ಯವಕಲನವನ್ನು ವಿವಿಧ ವಿಧಾನಗಳಲ್ಲಿ ಹೇಗೆ ಮಾಡಬಹುದು ಅಂತ ನೋಡೋಣ ಮುನ್ನೂರ ಐವತ್ತೇಳು ಮೈನಸ್ ನೂರ ಐವತ್ತಾರು ಈಗ ನೀವು ಈ ವಿಡಿಯೋವನ್ನು ಪಾಸ್ ಮಾಡಿ ಮುನ್ನೂರ ಐವತ್ತೇಳರಿಂದ ನೂರ ಐವತ್ತಾರನ್ನು ಹೇಗೆ ಕಳಿಬಹುದು ಅಂತ ಪ್ರಯತ್ನ ಮಾಡಿ ನೋಡಿ ಬನ್ನಿ ಒಟ್ಟಿಗೆ ಮಾಡೋಣ ಮುನ್ನೂರ ಐವತ್ತೇಳರಿಂದ ನೂರ ಐವತ್ತಾರನ್ನ ಕಳಿಬೇಕು ಇದನ್ನ ಒಂದು ವಿಧಾನ ಅಂದರೆ ನೂರ ಐವತ್ತಾರನ್ನ ಅದರ ಸ್ಥಾನ ಬೆಲೆಗನುಗುಣವಾಗಿ ಅನುಗುಣವಾಗಿ ಬೇರ್ಪಡಿಸಿಕೊಳ್ಳೋದು ಇದನ್ನ ಮುನ್ನೂರ ಐವತ್ತೇಳು ಮೈನಸ್ ಇಲ್ಲಿ ಒಂದು ನೂರರ ಸ್ಥಾನದಲ್ಲಿದೆ ಹಾಗಾಗಿ ಒಂದು ನೂರು ಮೈನಸ್ ಐದು ಹತ್ತರ ಸ್ಥಾನದಲ್ಲಿದೆ ಹಾಗಾಗಿ ಐದು ಹತ್ತುಗಳು ಅಂದರೆ ಐವತ್ತು ಆರು ಬಿಡಿ ಸ್ಥಾನದಲ್ಲಿದೆ ಹಾಗಾಗಿ ಮೈನಸ್ ಆರು ಈ ರೀತಿ ನಾವು ನೂರ ಐವತ್ತಾರನ್ನ ಅದರ ಸ್ಥಾನ ಬೆಲೆಗನುಗುಣವಾಗಿ ಬಿಡಿಸಿ ಬೇರ್ಪಡಿಸಿ ಬರ್ಕೊಳ್ಳೋಣ ಈಗ ನಾವು ಸುಲಭವಾಗಿ ಕಳಿಬಹುದು ಮುನ್ನೂರ ಐವತ್ತೇಳಲ್ಲಿ ಮೂರು ನೂರುಗಳಿದೆ ಅದರಿಂದ ಒಂದು ನೂರನ್ನ ಕಳೆಯೋಣ ಆಗ ಮುನ್ನೂರ ಐವತ್ತೇಳು ಮೈನಸ್ ನೂರರ ಬೆಲೆ ಇನ್ನೂರ ಐವತ್ತೇಳಾಗುತ್ತೆ ಈಗ ಇನ್ನೂರ ಐವತ್ತೇಳರಲ್ಲಿ ಈಗ ಇನ್ನೂರ ಐವತ್ತೇಳರಿಂದ ಐದು ಹತ್ತುಗಳನ್ನು ಕಳೆಯೋಣ ಆಗ ಸೊನ್ನೆ ಹತ್ತುಗಳಾಯಿತು ಅಂದರೆ ಇನ್ನೂರ ಏಳು ಉಳಿತು ಈಗ ಇನ್ನೂರ ಏಳರಿಂದ ಬಿಡಿ ಸ್ಥಾನದಲ್ಲಿರುವ ಆರನ್ನು ಕಳೆಯೋಣ ಆಗ ನಮಗೆ ಇನ್ನೂರ ಒಂದು ಸಿಕ್ತು ಇದು ಒಂದು ಬಹಳ ಒಳ್ಳೆಯ ಮತ್ತು ಸುಲಭವಾದ ವಿಧಾನ ಇದು ಬರೀ ಮೂರ ಅಂಕಿ ಸಂಖ್ಯೆಗಳಿಗಷ್ಟೇ ಅನ್ವಯಿಸೋದಿಲ್ಲ ಎಷ್ಟೇ ದೊಡ್ಡ ಸಂಖ್ಯೆಗಳನ್ನ ತಗೊಂಡ್ರೂ ಈ ರೀತಿ ಸ್ಥಾನ ಬೆಲೆಗಳಿಗೆ ಅನುಗುಣವಾಗಿ ಅವನ್ನ ವಿಸ್ತರಿಸಿ ಬರ್ಕೊಂಡು ಸುಲಭವಾಗಿ ನಾವು ಕಳಿಬಹುದು ನೂರ ಐವತ್ತಾರರ ಬದಲಾಗಿ ನೂರ ಐವತ್ತಿದ್ರೆ ಸುಲಭವಾಗಿ ಕಳೆದಬಹುದಿತ್ತಲ್ಲ ಅಂತ ನಿಮ್ಗನಿಸ್ಬೋದು ಅಲ್ವಾ ಈಗ ನಾವು ನೂರ ಐವತ್ತಾರರ ಬದಲಾಗಿ ನೂರ ಐವತ್ತು ಮಾಡ್ಕೊಂಬಿಡೋಣ ಇದನ್ನ ಆಗ ಇದರಿಂದ ಆರನ್ನು ಕಳೆದ್ರೆ ಅದೇ ರೀತಿ ಆರನ್ನ ಮುನ್ನೂರ ಐವತ್ತೇಳರಿಂದನೂ ಕಳಿಬೇಕು ಆಗ ಸಮಾನತೆಯಲ್ಲಿ ವ್ಯತ್ಯಾಸ ಉಂಟಾಗೋದಿಲ್ಲ ಅಂದ್ರೆ ಎರಡೂ ಕಡೆ ಆರನ್ನು ಕಳೆಯೋಣ ಮುನ್ನೂರ ಐವತ್ತೇಳರಲ್ಲಿ ಆರನ್ನು ಕಳೆದ್ರೆ ಏಳರಿಂದ ಆರನ್ನು ಕಳೆದಂತೆ ಆಗ ನಮಗೆ ಮುನ್ನೂರ ಐವತ್ತೊಂದು ಉಳಿಯುತ್ತೆ ಮೈನಸ್ ನೂರ ಐವತ್ತಾರರಲ್ಲಿ ಆರನ್ನು ಕಳ್ಕೊಂಡ್ರೆ ನೂರ ಐವತ್ತು ಉಳಿಯುತ್ತೆ ಈಗ ಎಷ್ಟು ಸುಲಭವಾಗಿ ವ್ಯವಕಲನ ಮಾಡ್ಬೋದು ಅನ್ನಿಸ್ತಿದೆ ಅಲ್ವಾ ನೋಡಿ ಮುನ್ನೂರ ಐವತ್ತೊಂದರಲ್ಲಿ ಮೂರು ನೂರುಗಳಿದೆ ಇಲ್ಲಿ ಒಂದು ನೂರಿದೆ ಹಾಗಾಗಿ ಮೂರಲ್ಲಿ ಒಂದು ಹೋದರೆ ಎರಡು ನೂರುಗಳು ಅಂದರೆ ಎರಡು ನೂರು ಹಾಗೆ ಐದು ಹತ್ತುಗಳಿದೆ ಇಲ್ಲಿ ಇಲ್ಲೂ ಐದು ಹತ್ತುಗಳಿದೆ ಐದಕ್ಕೈದ ಹತ್ತು ಹೋದ್ರೆ ಸೊನ್ನೆ ಹತ್ತುಗಳು ಒಂದರಲ್ಲಿ ಸೊನ್ನೆ ಹೋದ್ರೆ ಒಂದು ಉಳಿತು ಅಥವಾ ಇನ್ನೊಂದು ರೀತಿ ಹೇಳೋದಾದ್ರೆ ಮೂರು ನೂರುಗಳಲ್ಲಿ ಒಂದು ನೂರು ಹೋದರೆ ಎರಡು ನೂರು ಬರುತ್ತೆ ಐವತ್ತೊಂದರಲ್ಲಿ ಐವತ್ತನ್ನು ಕಳೆದ್ರೆ ಒಂದು ಉಳಿಯುತ್ತೆ ಮತ್ತೊಂದು ವಿಧಾನದಲ್ಲಿ ಹೇಗೆ ಮಾಡಬಹುದು ಅಂತ ನೋಡೋಣ ಈಗ ನಾವು ನೂರ ಐವತ್ತಾರಕ್ಕೆ ನಾಲ್ಕನ್ನು ಸೇರಿಸುವುದ್ರ ಮೂಲಕ ಹೇಗೆ ವ್ಯವಕಲನ ಮಾಡಬಹುದು ಅಂತ ನೋಡೋಣ ಎರಡೂ ಕಡೆ ನಾಲ್ಕನ್ನ ಕೂಡು ಆಗ ಮುನ್ನೂರ ಐವತ್ತೇಳು ಪ್ಲಸ್ ನಾಲ್ಕು ಅಂದರೆ ಮುನ್ನೂರ ಐವತ್ತೇಳಕ್ಕೆ ಮೂರು ಸೇರಿದ್ರೆ ಮುನ್ನೂರ ಅರವತ್ತು ಉಳಿದಂಥ ಒಂದನ್ನು ಸೇರಿಸಿದ್ರೆ ಮುನ್ನೂರ ಅರವತ್ತೊಂದು ಮೈನಸ್ ನೂರ ಐವತ್ತಾರಕ್ಕೆ ನಾಲ್ಕನ್ನು ಸೇರಿಸಿದ್ರೆ ನೂರ ಅರವತ್ತು ಅಂದರೆ ನಾಲ್ಕನ್ನು ಎರಡೂ ಕಡೆ ಸೇರಿಸಿದಾಗ ವ್ಯತ್ಯಾಸದಲ್ಲಿ ಏನು ಬದಲಾವಣೆ ಆಗೋದಿಲ್ಲ ಈಗ ಮುನ್ನೂರ ಅರವತ್ತೊಂದರಿಂದ ನೂರ ಅರುವತ್ತನ್ನು ಸುಲಭವಾಗಿ ಕಳಿಬೋದು ಹೇಗೆ ಇಲ್ಲಿ ಮೂರು ನೂರುಗಳಿದೆ ಇಲ್ಲಿ ಒಂದು ನೂರು ಇದೆ ಕಳೆದ್ರೆ ನಮಗೆ ಎರಡು ನೂರು ಬರುತ್ತೆ ಆರು ಹತ್ತುಗಳಿದೆ ಇಲ್ಲಿ ಆರು ಹತ್ತುಗಳಿದೆ ಎರಡು ಹೊಟ್ಟೋದ್ರೆ ಸೊನ್ನೆ ಹತ್ತುಗಳಾಗುತ್ತೆ ಒಂದರಿಂದ ಸೊನ್ನೆಯನ್ನು ಕಳೆದ್ರೆ ಒಂದು ಬರುತ್ತೆ ಅಥವಾ ಮತ್ತೊಂದು ವಿಧಾನ ಅಂದರೆ ಇದನ್ನು ನಾವು ಮುನ್ನೂರ ಅರವತ್ತೊಂದು ಮೈನಸ್ ನೂರ ಅರವತ್ತನ್ನ ಈ ರೀತಿ ಬಿಡಿಸಿ ಬರಿಬೋದು ನೂರ ಅರವತ್ತರಲ್ಲಿ ಒಂದು ನೂರಿದೆ ಮೈನಸ್ ಅರವತ್ತು ಆರು ಹತ್ತುಗಳಿದೆ ಇಲ್ಲಿ ನಾನು ಬಿಡಿ ಸ್ಥಾನ ಬರೆಯೋದಕ್ಕೆ ಯಾಕಂದರೆ ಈ ಬಿಡಿ ಸ್ಥಾನದಲ್ಲಿ ಇಲ್ಲಿ ಸೊನ್ನೆ ಇದೆ ಮುನ್ನೂರ ಅರವತ್ತೊಂದರಲ್ಲಿ ನೂರು ನೂರಾದ್ರೆ ಇನ್ನೂರ ಅರವತ್ತೊಂದು ಇನ್ನೂರ ಅರವತ್ತೊಂದರಲ್ಲಿ ಅರವತ್ತನ್ನು ಕಳೆದ್ರೆ ಇನ್ನೂರ ಒಂದು ಮಕ್ಕಳೇ ಈ ರೀತಿ ನಾವು ವ್ಯವಕಲನವನ್ನು ಬೇರೆ ಬೇರೆ ವಿಧಾನಗಳಲ್ಲಿ ಮಾಡಬಹುದು ಅದು ಕೂಡ ಮೂರು ಅಂಕಿ ಸಂಖ್ಯೆಗಳಿಗೆ ಮಾತ್ರವಲ್ಲ ಎಷ್ಟೇ ದೊಡ್ಡ ಸಂಖ್ಯೆಗಳಿದ್ರೂ ಕೂಡ ಈ ರೀತಿ ನಾವು ವ್ಯವಕಲನವನ್ನು ಮಾಡಬಹುದು ಆದರೆ ಈ ವಿಧಾನಗಳನ್ನು ಸಂದರ್ಭಕ್ಕೆ ತಕ್ಕಂತೆ ನಾವು ಬಳಸ್ಕೋಬಹುದು